ಸೂಕ್ಷ್ಮ ನೀರಾವರಿ ಪದ್ಧತಿಯ ಅನುಕೂಲಗಳು. ಸೂಕ್ಷ್ಮ ನೀರಾವರಿ ಪದ್ಧತಿಯ ಅಡಿಯಲ್ಲಿ ಕಾಲುವೆ ಹಾಗೂ ಬದುಗಳು ಇಲ್ಲದೇ ಇರುವುದರಿಂದ ಅಂತರ ಬೇಸಾಯವನ್ನು ಸರಾಗವಾಗಿ ಮಾಡಬಹುದಾಗಿದೆ. ಇದರಿಂದ ಕೂಲಿ ಆಳುಗಳ ಉಳಿತಾಯ ಹಾಗೂ ಕೃಷಿ ಭೂಮಿಯ ಸಮರ್ಪಕ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಈ ಪದ್ಧತಿಯಿಂದ ನೀರಿನಲ್ಲಿ ಉಳಿತಾಯ, ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿ ಹಾಗೂ ನೀರಿನ ಸಮರ್ಪಕ ಬಳಕೆಯೂ ಸಾಧ್ಯ. ಈ ಪದ್ಧತಿಗಳ ಅಳವಡಿಕೆಯಿಂದ ಬೆಳೆಗಳ ಉತ್ತಮ, ಶೀಘ್ರ ಹಾಗೂ ಸಮಾನವಾದ ಬೆಳವಣಿಗೆ ಕಾಣುವುದರ ಮೂಲಕ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ನೀರಿನಲ್ಲಿ ಕರಗುವ ರಸಗೊಬ್ಬರ, ಸಾವಯವ ಗೊಬ್ಬರಗಳನ್ನು ಸಹ ಈ ಸೂಕ್ಷ್ಮ ನೀರಾವರಿ ಪದ್ಧತಿಯ ಮೂಲಕ ಸಕಾಲದಲ್ಲಿ ನೀಡಬಹುದಾಗಿದೆ. ಈ ಸೂಕ್ಷ್ಮ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ಕಾಲುವೆ ನೀರಾವರಿ ಪದ್ಧತಿಯಿಂದ ಆಗಬಹುದಾದಂತಹ ಮಣ್ಣಿನ ಕ್ಷಾರತೆಯನ್ನು ತಡೆಯಬಹುದು. ಈ ವಿಧಾನಗಳಲ್ಲಿ ರೋಗ ಮತ್ತು ಕೀಟಬಾಧೆ ಅತ್ಯಂತ ಕಡಿಮೆ. ಈ ನೀರಾವರಿ ಪದ್ಧತಿಯಿಂದ ಬೆಳೆ ಉತ್ಪನ್ನಗಳಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿದೆ. ಸೂಕ್ಷ್ಮ ನೀರಾವರಿ ಪದ್ಧತಿ ಅಳವಡಿಕೆಯಲ್ಲಿ ಗಮನಿಸಬೇಕಾದ ಅಂಶಗಳು: ನೀರಿನ ಲಭ್ಯತೆ, ಒತ್ತಡ ಮತ್ತು ಬೆಳೆಯ ಅವಶ್ಯಕತೆ ಮೇಲೆ ನೀರಾವರಿ ಪದ್ಧತಿಗಳಾದ ತುಂತುರು ಅಥವಾ ಹನಿ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಅನುಷ್ಠಾನ ಪೂರ್ವದಲ್ಲಿ ನೀರನ್ನು ಪರೀಕ್ಷಿಸಿ ಸೂಕ್ಷ್ಮ ನೀರಾವರಿಗೆ ಸೂಕ್ತ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ನೀರಿನ ಮೂಲ ಹಾಗೂ ಕಶ್ಮಲಕ್ಕೆ ಅನುಗುಣವಾಗಿ ಶೋಧಕಗಳನ್ನು ಅಳವಡಿಸಬೇಕು. ನೀರಿನ ಮೂಲ ಕೊಳವೆ ಬಾವಿಯಾಗಿದ್ದು ಅಷ್ಟೇನೂ ಭೌತಿಕ ಕಲ್ಮಶಗಳಿರದಿದ್ದರೆ ಜಾಲರಿ ಶೋಧಕ ಅಳವಡಿಸಿದರೆ ಸಾಕು. ನೀರಿನ ಮೂಲ ತೆರೆದ ಬಾವಿ ಅಥವಾ ನಾಲೆಯಿಂದಾದರೆ ಜಾಲರಿ ಶೋಧಕದೊಂದಿಗೆ ಮರಳು ಅಥವಾ ಹೈಡ್ರೋಸೈಕ್ಲೋನ್ ಶೋಧಕವನ್ನು ಅಳವಡಿಸಬೇಕಾಗುತ್ತದೆ. ಮುಖ್ಯ ಮತ್ತು ಉಪಮುಖ್ಯ ಕೊಳವೆಗಳನ್ನು ಟೆಲಿಸ್ಕೋಪ್ ಮಾದರಿಯಲ್ಲಿ ಅಳವಡಿಸಬೇಕು. ಇದರಿಂದ ವ್ಯವಸ್ಥೆಯಲ್ಲಿ ನೀರಿನ ಒತ್ತಡ ಸಮನಾಗಿ ಕಾಪಾಡಲು ಅನುಕೂಲವಾಗುತ್ತದೆ. ಉಪಯೋಗಿಸುವ ಸಲಕರಣೆಗಳು BIS ಸಂಸ್ಥೆಯಿಂದ ದೃಢೀಕರಿಸಲ್ಪಟ್ಟಿದ್ದು ISI ಮುದ್ರೆಯನ್ನು ಹೊಂದಿರಬೇಕು.